200 ಯೂನಿಟ್ ಈಗ ಏನಕ್ಕೆತಿ ಎಲ್ಲರೂ 199 ಯೂನಿಟ್ ಒಳಗೆ ಮಾಡಬೇಕಂದ್ರೆ ಇನ್ನೊಬ್ಬರ ಕಡೆ ತಗೊಂಡು ಇಲ್ಲಿ ಈ ಕಡೆ ಕಮರ್ಷಿಯಲ್ ಕಡೆ ಕೊಡೊಂದು ಇಲ್ಲಿ ಡೊಮೆಸ್ಟಿಕ್ ಕಡೆ ಇದು ಫ್ರೀ ಅಂತ ಮಾಡ್ಯಾರ ಏನು ಫ್ರೀ ಎಲ್ಲ ಮಾಡಿಕೊಟ್ಟಾರ ಅದಕ್ಕೆ ನಮಗೆ ಸಂತೋಷ ಇದೆ ಆ 200 ಯೂನಿಟ್ ಆದಮೇಲೆ ಅದಕ್ಕೆ ಏನೋ ಸ್ಪೆಷಲ್ ಚಾರ್ಜ್ ಅನ್ನು ಮಾಡ್ತಿದ್ದಾರೆ ಬಡವರಿಗಂತೂ 200 ಯೂನಿಟ್ ಕೊಟ್ಟರೆ ಒಳ್ಳೇದು ಕೊಡ್ತಾರೆ ಅನ್ಸತ್ ಬಡವರಿಗೆ ನಮಸ್ಕಾರ ವೀಕ್ಷಕರೇ ನ್ಯೂಸ್ ಪಿನ್ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈಗ ಕಾಂಗ್ರೆಸ್ ಅವರು ಒಂದು ಪ್ರಣಾಳಿಕೆಯಲ್ಲಿ ಬಿಟ್ಟಿದ್ರು ಏನಂತಂದ್ರೆ ಪ್ರತಿ ಮನೆಗೂ ಉಚಿತವಾಗಿ 200 ಯೂನಿಟ್ ಕೊಡ್ತೀನಿ ಅಂತ ಯಾಕಂದ್ರೆ ನುಡಿದಂತೆ ನಡೆಯುವ ಸರ್ಕಾರ ಕೊಟ್ಟೆ ಕೊಡುತ್ತೆ ಅಂತ ಜನರು ಭರವಸೆ ಇಟ್ಟಿದ್ರು ಆದರೆ ಕೊಟ್ಟರೂ ಸಹ ಇನ್ನೊಂದು ಕಡೆ ಬರೆ ಆಗ್ತಾ ಇದೆ ಅದರ ಬಗ್ಗೆ ಇವತ್ತು ನಾವು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಜನಾಭಿಪ್ರಾಯ ಕಲೆಕ್ಟ್ ಮಾಡೋಣ ಬನ್ನಿ ಯೂನಿಟ್ಗೆ ನಾನು ಹೇಳೋದು ಒಂದೇ 200 ಯೂನಿಟ್ ಈಗ ಕಂಪಲ್ಸರಿ ಒಂದು ಮನೆಗೆ ಎಷ್ಟು ಆಕೈತಿ 50-60 ಯೂನಿಟ್ ಯೂಸ್ ಆಕೈತಿ 200 ಯೂನಿಟ್ ಈಗ ಏನಾಕೈತಿ ಎಲ್ಲರೂ 199 ಯೂನಿಟ್ ಒಳಗೆ ಮಾಡಬೇಕಂದ್ರೆ ಈಗ 50-60 ಯೂನಿಟ್ ಮಾಡೋರು ನಾಳೆ 100 ಮಾಡ್ತಾರೆ 100 ಮಾಡ್ತಾರೆ 180 ಮಟಾನೂ ಮಾಡ್ತಾರೆ ಅದು ಯಾರಿಗೆ ಲಾಸ್ ಗೌರ್ಮೆಂಟಿಗೆ ಲಾಸ್ ಅದರಲಿಂತ್ರ ನಮ್ಮ ತಲೆಗೆ ಅದ ಈಗ ಅಕ್ಕಿ ಏರಿಸಿದ್ನೆ ಇದು ತರಕಾರಿ ಏರಿಸಿದ್ನೆ ಇವೆಲ್ಲ ಏರಿಕೆ ಮಾಡ್ಕೊತ ಹೋದ್ರೆ ಇದ್ರ ಮೇಲೆ ಎಲ್ಲ ಟ್ಯಾಕ್ಸ್ ಹಾಕೊತ ಹೋದ್ರೆ ಆಮೇಲೆ ಇದು ಯಾವುದಿದೆ ಟಿಗೆ 8,000 ಈಗ 3,000 ಕೊಡ್ತೀನಿ ಅಂದ್ರೆ ಡಿಗ್ರಿ ಹೋದವ್ರಿಗೆ ಅವ್ರಿಗೆ ಇನ್ನೂ ಕುತ್ಕೊಂಡು ತಿನ್ನು ಅಂತ ಹೇಳ್ಕೊಟ್ಟಂಗಿದೆ ನಿರುದ್ಯೋಗ ಇನ್ನೂ ಜಾಸ್ತಿ ಆಕೈತಿ ಏ 3,000 ಹಾಕ್ತಾರೆ ನಾವ್ಯಾಕೆ ದೊಡ್ಡಕ್ಕೆ ಹೋಗುನು ಈ ವಿಚಾರ ಈಗ 8,000 ಕೊಡ್ತೀನಿ ಹೆಣ್ಮಕ್ಳೇ ಅದು ಓಕೆ ಹಿರಿಯರಿಗೆ ಒಬ್ಬರು ಕೊಡ್ತೇನೆ ಅದು ಬಸ್ ಫ್ರೀ ಯಾಕೆ ಮಾಡ್ಬೇಕು ಬಸ್ ಫ್ರೀ ಆದಮೇಲೆ ಅದಕ್ಕೆ ಲಾಸ್ ಯಾರಿಗೆ ಗೌರ್ಮೆಂಟಿಗೆ ಆ ಗೌರ್ಮೆಂಟ್ ಲಾಸ್ ಯಾರಿಗೆ ತುಂಬೋರು ನಾವೇ ತುಂಬಬೇಕದ್ನ ಅವ್ರೇನು ತುಂಬಂಗಿಲ್ಲ ಇವೆಲ್ಲ ಫೆಲ್ಸ್ ಇವೆಲ್ಲ ಮುಂಚೆ ವಿಚಾರ ಮಾಡಬೇಕು ಜನನೂ ವಿಚಾರ ಮಾಡಬೇಕಂತೆ ಜನ ಓಟಾಗಿ ಗೆಲ್ಸಾರ ಈಗ ಜನಕ್ಕೂ ಅನುಭವ ಆಕೈತಿ ಇನ್ನೊಂದು ಸ್ವಲ್ಪ ದಿವಸದಾಗ ಇದೆಲ್ಲ ತಪ್ಪು ಅಂತ ನಮ್ಮ ಅಭಿಪ್ರಾಯ ಯಾರ್ಲಿಂತ್ರ ಉಚಿತ ಅಂದರೂ ಅದನ್ನ ವಿಚಾರ ಮಾಡಿದ್ರೆ ಈಗೆಲ್ಲ ರೂಲ್ಸ್ ರೆಗ್ಯುಲೇಷನ್ ಅವ್ರಿಗೆ ಹೆಂಗಿರ್ಬೇಕು ಇವ್ರದ್ದು ಹಿಂಗಿರ್ಬೇಕು ರೂಲ್ಸ್ ರೆಗ್ಯುಲೇಷನ್ ಮುಂಚೆ ಹಾಕಿರಲಿಲ್ಲ ಈಗ ಕಾಂಗ್ರೆಸ್ ಬಂದಮೇಲೆ ಲೈಟಿನ ಬಿಲ್ ಜಾಸ್ತಿ ಆಯ್ತು ಹಾಂ ಹಿಂಗೆ ಒಂದೊಂದೇ ಈಗ ನಾಳೆ ಮದ್ಯಪ ಅನ್ನೋದು ಜಾಸ್ತಿ ಹಾಂ ಹಿಂಗೆ ಒಂದು 5-6 ಜಾಸ್ತಿ ಹಾಕ್ಕೊಂತ ಹೋದ್ರೆ ಅದು ಜನನೇ ಕಟ್ಟಬೇಕು ಅವ್ರೇನು ಕಟ್ಟಂಗಿಲ್ಲ ಅವ್ರು ಹೇಳೋರು ಅಷ್ಟೇ ಫ್ರೀ ಯಾರಿಂದ ನಮ್ಮಿಂದ ಅವರೇ ಕೊಡೋದು ಅವ್ರಲಿಂತ್ರ ನಾವು ಕೊಡಬೇಕಾಕೈತಿ ಅವ್ರು ಹೇಳಿ ಅವ್ರದ್ದು ದೊಡ್ಡ ಮಾತು ಮಾತಾಡೋದಲ್ಲ ಅದರೊಳಗೆ ನಿಂತು ವಿಚಾರ ಮಾಡಿ ಈಗ ಅದೇ 50 ಯೂನಿಟ್ಗೂ ಫ್ರೀ ಕೊಟ್ಟಿದ್ರೆ ನಾವು ಒಪ್ಕೋತಿದ್ದೆ ಯಾಕಂತಂದರೆ ಈಗ ಬಡವರಿಗೆ ಅದು ಸಹಾಯ ಆಕೈತೆ ಬಡವರು ಯೂಸ್ ಮಾಡೋದು 50 ಯೂನಿಟ್ ಒಳಗೆ ಯೂಸ್ ಮಾಡಿಕೊಂಡು ಅವ್ರಿಗೆ ಫ್ರೀ ಆಕೆ ಅವ್ರಿಗೆ ಅನುಕೂಲ 50 ಯೂನಿಟ್ ಮಾಡಲಿಲ್ಲ ಅಮೌಂಟ್ ಇವರು ಎಲ್ಲ ಕಷ್ಟ ಗ್ರಾಹಕರು ಕಟ್ಟೋದಿತ್ತಂದರೆ ಅವ್ರಿಗೂ ಒಂದು ಲಾಭ ಸಿಗ್ತಿತ್ತ ಗೌರ್ಮೆಂಟಿಗೆ ಫ್ರೀ ಅನ್ನೋದು ಅದು ಒಂದು ಲಾಭ ಅವ್ರಿಗೂ ಆಗ್ತಿತ್ತ ಅದರಲ್ಲಿಂತ ಟರ್ನ್ ಓವರ್ ಅವ್ರಿಗೂ ಇರ್ತಿತ್ತ ಇದು ಬಸ್ ಫ್ರೀ ಅದು ಫ್ರೀ ಇದು ಫ್ರೀ ಅದು ಉಪಯೋಗಿಲ್ಲ ನೆಸೆಸರಿ ಅದ ಹೆಣ್ಮಕ್ಳಿಗೆ ಕೊಟ್ಟೆ 60 ವಯಸ್ಸದ ಆದಮೇಲೆ ವಯಸ್ಕರಿಗೆ ಯಾಕೆ ಕೊಡಲಿಲ್ಲ ಫ್ರೀ ಪಾಪ ಅವ್ರೇನು ದುಡ್ಯಾಕೋ ಆಗುತ್ತಾ ಅವಾಗ ಹಾಂ ಅವರಿಗೆಲ್ಲ ಫ್ರೀ ಮಾಡಬೇಕಾಗಿತ್ತು ಅವ್ರಿಗೆ ಯಾಕೆ ಮಾಡಲಿಲ್ಲ ಅದೇ ಈ ಕಾಂಗ್ರೆಸ್ ಅಂದಿದಾರಲ್ಲ ಕಾಂಗ್ರೆಸ್ ಬುದ್ಧಿ ಕಳಿಸ್ತಿರ್ತೀರಿ ಈ ಜನಕ್ಕೆ ಒಂದ್ಸಲ ತಿಳುವಳಿಕೆ ಬರಬೇಕಿದೆ ಕಾಂಗ್ರೆಸ್ ಏನನ್ನೋದು ಅವರೆಲ್ಲರೂ BJP ಟ್ಯಾಕ್ಸ್ ಹಾಕಿದ್ರು ಅದನ್ನ ಹಾಕಿದ್ರು GST ಹಾಕಿದ್ದ ಯಾರಿಗೆ ಸಂಬಂಧ ಹಾಕಿದ ಮುಂಚೆ ಎಲ್ಲ ಭಾರತಕ್ಕೆ ಸಾಲ ಇತ್ತು ಈಗ ಸಾಲ ತೀರಿಸಿ ಒಳ್ಳೆ ಸಾಲ ಕೊಡೋಂಗಾಗೈತೆ ಭಾರತ ಹಾಂ ಆಮೇಲೆ ಫ್ಯೂಚರ್ ಫಂಡ್ ಎಲ್ಲ ರೆಡಿ ಮಾಡಿಟ್ಟಾನೆ ಅದೆಲ್ಲ ಇದೆಲ್ಲ ವಿಚಾರ ಮಾಡೋಕ್ಕಾಕಿತ್ತ ವಿಚಾರ ಮಾಡುವಂಥ ಶಕ್ತಿ ಜನಕ್ಕಿಲ್ಲ ಜನಕ್ಕೆ ನಾಳೆ ಅನುಭವ ಆದಾಗ ಗೊತ್ತಲ್ಲ ಇದಕ್ಕೇನ ಆಚೆ ಕಡೆ ಮತ್ತೆ ಯಾವಾಗಾದರೂ ಏರ್ಸಿ ಇರ್ತಾರೆ ಮತ್ತು ಹಿಂದಕ್ಕೂ ಏರ್ಸಿದ್ರೆ ವರ್ಷ ಏರ್ಸಿರ್ತಾರೆ ಕರೆಂಟದ್ದು ಮತ್ತು ಇವ್ರು ಏರ್ಸಿದ್ದು ಏನು ತಪ್ಪಲ್ಲ ಅವರು ಕರೆಂಟನ್ನು ಕೊಡ್ತಾರೆ ಈಗ ನಾಳಿಂದ ಭಾಗ್ಯ ಭಾನುಭಾಗ್ಯದ್ದು ಕೊಡ್ತಾರೆ ಕೊಡೋದು ಗ್ಯಾರಂಟಿನ ಅವರು ಕೊಡ್ತಾರೆ ಅವರು ನೀವೇನಂತೀರ ಸರ್ ಈಗ ನುಡಿದಂತೆ ನಡೆಯುವ ಸರ್ಕಾರ 200 ಯೂನಿಟ್ ಫ್ರೀ ಕೊಡ್ತೈತಿ ಅಂತಂದಿತ್ತು ಈಗ ದರ ಹೆಚ್ಚಿಗೆ ಮಾಡಾಗುತ್ತೈತಿ ಮತ್ತು ಜನಸಾಮಾನ್ಯರು ಆಕ್ರೋಶ ಪಡಾಗುತ್ತಾರೆ ಇದಕ್ಕೇನಂತೀರಿ ಅಲ್ಲ ಅದೇ ಇಲ್ಲೇ ಇನ್ನೊಬ್ಬರ ಕಡೆ ತಗೊಂಡು ಇಲ್ಲಿ ಈ ಕಡೆ ಕಮರ್ಷಿಯಲ್ ಕಡೆ ಕೊಡೊಂದು ಇಲ್ಲಿ ಡೊಮೆಸ್ಟಿಕ್ ಕಡೆ ಇದು ಫ್ರೀ ಅಂತ ಮಾಡ್ಯಾರ ಅದಕ್ಕೂ ಎಲ್ಲ ಇಲ್ಲಿ ಎಲ್ಲ ಅದರ ಇದು ಅವ್ರಿಗೆ ಟ್ಯಾಕ್ಸ್ ತುಂಬರಿಗಿಲ್ಲ ಇನ್ಕಮ್ ಟ್ಯಾಕ್ಸ್ ತುಂಬರಿಗಿಲ್ಲ ಈ ಥರ ಒಂದು ಇದು ಹೇಳಿಕೆ ಕೊಡಾಕತ್ತಾರೆ ಇದು ಸರಿ ಇದು ಅಲ್ಲ ಅಂತ ನನ್ನ ಅನಿಸಿಕೆ ಇದೆಲ್ಲ ಅವರು ಓಟ್ ಹಾಕ್ಸ್ಕೊಂಡು ಬೇಕಾದ್ರೆ ಇವು ಎಲ್ಲ ಸಮಸ್ಯೆನ ಹೇಳಿದ್ದಿಲ್ಲ ಈಗ ಆರ್ಚ್ ಬಂದಮೇಲೆ ಇವನ್ನೆಲ್ಲ ಅವರು ಇದು ಮಾಡ್ಕೊಳ್ಳೋಣ ಆ ಥರ ಇದು ತಪ್ಪು ಅವ್ರದ್ದು ನನ್ನ ಅಭಿಪ್ರಾಯ ಸಾಮಾನ್ಯರಿಗೆ ಭಯಂಕರ ದೊಡ್ಡ ಬರೆ ಇದು ಮೊದಲೇ ವ್ಯಾಪಾರಗಳು ಎಲ್ಲ ಅಷ್ಟಕ್ಕಷ್ಟೇ ಆಗಿಬಿಟ್ಟಾವು
ಇವರೆಲ್ಲ ಈ ಥರ ಮಾಡೋದ್ರಿಂದ ದೊಡ್ಡ ಬರಿ ಹೇಳ್ದಂಗೆ ಆಗ್ತೈತಿ ಅದು ಅಲ್ಲ. ಇದು ಮೊದಲು ಹೇಳಿದ್ದಿಲ್ಲ ಅವರು, ಮಹಿಳೆಯರಿಗೆ ಅಂತ ಹೇಳಿದ್ರು ಅದನ್ನು ಮಾಡಿದ್ದಾರೆ. ಬಟ್ ಅವರು ಈ ಥರ ಇದನ್ನೆಲ್ಲ ಡಿಸಿಷನ್ ಹಾಕ್ಬಾರ್ದು ಅಂತ ನನ್ನ ಎಲ್ಲ ಬರೋಬ್ಬರಿ ಸರ್. ನಮಗೇನು ಮನೆ ಏನೈತಿಲ್ಲ ಅನ್ನೋದು ನಾವು ಚಲೋ ಐತಲ್ಲ, ನಮಗೆಲ್ಲ ಏನು ಫ್ರೀ ಎಲ್ಲ ಮಾಡಿಕೊಟ್ಟಾರೆ ಅದಕ್ಕೇನು ನಮ್ಗೆ ಸಂತೋಷ ಇರ್ತದೆ. ಅವ್ರ ಮೇಲೆ ಏನು ತಕರಾರು ಇಕ್ಕಲ್ಲ, ಏನು ತೆಗಲ್ರು ಹೌದ್ರೆ ಸರಿ. ಅವ್ರು ಒಂದು ಯುನಿಟ್ ಕಟ್ ಅಂತ ಹೇಳಿದ್ದಾರೆ, ಒಂದು ಯುನಿಟಿಂಗ್ 12 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅವರಿಗೆ. ಅದೀಗ ಅದೊಂದು ಜಾಸ್ತಿ ಆಯಿತು, ಮತ್ತು ಕಮರ್ಷಿಯಲ್ ಈಗಿಲ್ಲ ಇದು, ಮತ್ತು ಬಾಡಿಗೆದಾರಿಗೂ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಈಗ ಅದಿನ್ನೂ ಲಾಗು ಆಗಿಲ್ಲ, ಅದಾದಮೇಲೆ ಏನಾಗುತ್ತೆ ನೋಡಬೇಕು. ಎರಡನೇ ಯುನಿಟ್ ಕೊಟ್ಟರೆ ಒಳ್ಳೇದು. ಈಗ ಗೆದ್ದಿರೋದೇ ಅದು ಗ್ಯಾರಂಟಿ ಕೊಟ್ಟು, ಅದು ಗ್ಯಾರಂಟಿ ಕೊಟ್ಟಿದ್ದಿಲ್ಲ ಅಂದರೆ ಮೇ ಬಿ ಅವ್ರು ಬರ್ತಿದ್ದಿಲ್ಲ ಅನ್ಸತ್ತೆ. ಅದು ಕೊಟ್ಟರೆ ಮುಂದೆ ಅವ್ರು ಬರ್ಬೋದು, ಇಲ್ಲಾಂದರೆ ಇಷ್ಟಾಗಿ ಮುಗ್ದು ಹೋಗ್ಬೋದು. ಹಾಂ ಕೊಡ್ಬೋದು ಸರ್, ಅದು ಕೊಡ್ತಾರೆ ಅಂತ ಹೆಂಗೆ ಹೇಳೋಕ್ಕೆ ಬರಲ್ಲ ಪೂರಾ ಜನರಿಗೆ. ಆ 200 ಯುನಿಟ್ ಆದಮೇಲೆ ಅದಕ್ಕೇನೋ ಸ್ಪೆಷಲ್ ಚಾರ್ಜನ್ನು ಮಾಡ್ತಿದ್ದಾರೆ. ಬಡವರಿಗಂತೂ 200 ಯುನಿಟ್ ಕೊಟ್ಟರೆ ಒಳ್ಳೇದು, ಕೊಡ್ತಾರೆ ಅನ್ಸತ್ತೆ ಬಡವ್ರಿಗೆ. ಅವ್ರು ಏನಂದರೆ BPL ಕಾರ್ಡ್ ಇದ್ದವರಿಗೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ಮತ್ತು ಬಾಡಿಗೆದಾರರಿಗೆ ಇಲ್ಲ ಅಂತ ಹೇಳ್ತಿದ್ದಾರೆ. 200 ಯುನಿಟ್ ಮೇಲೆ ಯೂಸ್ ಮಾಡೋರೆಲ್ಲ ಶ್ರೀಮಂತರಂತ ಅವ್ರು ತಿಳಿದವ್ರಿಗೆ, ಹಾಗೇನಿರಲ್ಲ ಅದು. 200 ಯುನಿಟ್ ಮೇಲೆ ಕೊಡ್ತಿದ್ದು ಕೊಟ್ಟರೆ ಒಳ್ಳೇದು, ಕೊಡ್ತಾರೆ ಅನ್ಸತ್ತೆ.